ಉಚಿತ ಭವಿಷ್ಯ ಶಾಶ್ವತ ಪರಿಹಾರ. ಪರಿಹಾರದಲ್ಲಿ ಚಾಲೆಂಜ್ ಫೋನಿನ ಮೂಲಕ ಭವಿಷ್ಯವನ್ನು ತಿಳಿಸುತ್ತಾರೆ. ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ರೀ ಮಹೇಶ್ ಭಟ್. ವ್ಯಾಪಾರದಲ್ಲಿ ನಷ್ಟ, ಸಂಸಾರದಲ್ಲಿ ಇಲ್ಲದ ನೆಮ್ಮದಿ, ಸತಿಪತಿ ಕಲಹ, ಇಂಥ ಎಷ್ಟೋ ಸಮಸ್ಯೆಗಳನ್ನ ನೀವು ಕೇಳೇ ಇರ್ತೀರ. ಹಾಗೆ ಶಾಲಾ ಕಾಲೇಜು ಮಕ್ಕಳ ಓದಿನ ಸಮಸ್ಯೆಗೂ ಕೂಡ ಇಲ್ಲಿ ಪರಿಹಾರ ಇದೆ. ಹಾಗೆ ಯಾರ ಹತ್ರನೂ ಹೇಳ್ಕೊಳಕಾಗದೆ ಇರುವಂತಹ ಹೆಣ್ಣು ಮಕ್ಕಳ ಸಮಸ್ಯೆ ಇರಬಹುದು, ಮಹಿಳೆಯರನ್ನ ಕಾಡುವಂತಹ ಸಂತಾನ ಸಮಸ್ಯೆ ಇರಬಹುದು, ಇವೆಲ್ಲದಕ್ಕೂ ಇಲ್ಲಿ ಶಾಶ್ವತವಾದ ಪರಿಹಾರ ಇದೆ. ಹೀಗೆ ಹಲವು ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ಇಲ್ಲಿ ನಿಮ್ಮ ಹೆಸರು ಮತ್ತು ಪರಿಚಯವನ್ನ ಗೌಪ್ಯವಾಗಿ ಇಡಲಾಗುತ್ತದೆ. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಕೇರಳೀಯ ಪುರಾತನ ಬ್ರಹ್ಮವಿದ್ಯೆಯಿಂದ ಕೇವಲ 5 ದಿನದಲ್ಲಿ ಶೇಕಡ 100%ಗೆ 100%ರಷ್ಟು ಪರಿಹಾರ ಇವರಲ್ಲಿ ಶತಸಿದ್ಧ. ಹಾಗೆ ವಿದೇಶ ಪ್ರಯಾಣ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಮದುವೆ, ಸಂತಾನ, ಸತಿಪತಿ ಕಲಹ, ದಾಯಾದಿ ಕಲಹ, ಸಾಲಬಾಧೆ, ಕೋರ್ಟ್ ಕೇಸ್, ಶತ್ರುಬಾಧೆ, ಮಾಟ ಮಂತ್ರ, ದುಷ್ಟಶಕ್ತಿ ಕಾಟ, ಮನಃಶಾಂತಿ ಕೊರತೆ, ಮಾನಸಿಕ ಒತ್ತಡ, ಹೀಗೆ ಹಲವು ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ನೀವು ಎಷ್ಟೋ ಜ್ಯೋತಿಷ್ಯರನ್ನ ಕೇಳಿ ಹಣ, ನೆಮ್ಮದಿ, ವಿಶ್ವಾಸನ ಕಳ್ಕೊಂಡಿರ್ತೀರಿ. ನಿಮ್ಮ ವಿಶ್ವಾಸ ಇಮ್ಮಡಿ ಆಗುತ್ತೆ, ನೆಮ್ಮದಿ ಮತ್ತೆ ವಾಪಸ್ ಸಿಗುತ್ತೆ. ಒಂದು ಫೋನ್ ಕರೆಯ ಮೂಲಕ ನಿಮ್ಮ ಭವಿಷ್ಯವನ್ನ ನೀವೇ ಬದಲಾಯಿಸಿಕೊಳ್ಳಿ. ಕರೆ ಮಾಡಿ ನಿಮ್ಮ ಸಂದರ್ಶನದ ವೇಳೆಯನ್ನ ನಿಗದಿ ಮಾಡಿಕೊಳ್ಳಿ. ಉಚಿತ ಭವಿಷ್ಯ ಶಾಶ್ವತ ಪರಿಹಾರ ಫೋನಿನ ಮೂಲಕ ಭವಿಷ್ಯವನ್ನು ತಿಳಿಸುತ್ತಾರೆ. ಮೊಬೈಲ್ ನಂಬರ್ 9535300661. ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭ ಹತ್ತಳ್ಳಿ. ಗಡಿ ಭಾಗದಲ್ಲಿ ಕ್ರಿಸ್ಮಸ್ ಸಂಭ್ರಮ. ಚಾಮರಾಜನಗರಕ್ಕೆ ಹೊಂದಿಕೊಂಡಿರುವ ತಾಳವಾಡಿಯಲ್ಲಿ ಕ್ರಿಸ್ಮಸ್ ಅನ್ನ ಸಂಭ್ರಮದಿಂದ ಆಚರಿಸಲಾಯಿತು. ಗಡಿ ಭಾಗ ತಾಳವಾಡಿಯು ಚಾಮರಾಜನಗರ ಜಿಲ್ಲೆ ಹಾಗೂ ತಮಿಳುನಾಡು ರಾಜ್ಯದ ಭಾಗಕ್ಕೆ ಹೊಂದಿಕೊಂಡಿರುವ ತಾಲೂಕಾಗಿದೆ. ಈ ತಾಲೂಕಿನ ಚಿಕ್ಕಗಾಜನೂರಿನ CSI ಚರ್ಚ್ನಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ನಡೆಸಲಾಯಿತು. ಬಳಿಕ ಎಲ್ಲರೂ ಪರಸ್ಪರವಾಗಿ ಕ್ರಿಸ್ಮಸ್ ಶುಭಾಶಯಗಳನ್ನು ತಿಳಿಸಿದರು. ನಂತರ ಫಾದರ್ ರೇವರೆಂಟ್ ಪ್ರಕಾಶ್ ದಾಸರ್ ಮಾತನಾಡಿ, ಕ್ರೈಸ್ತರ ಜಯಂತಿಯ ಮುಖ್ಯ ಉದ್ದೇಶ ಪ್ರಪಂಚದಲ್ಲಿ ಮಾನವನಿಗೆ ಸಂತೋಷ ಹಾಗೂ ಉತ್ತಮ ಜೀವನ ನಡೆಸಲು ಉಪದೇಶ ನೀಡಲಾಗುವುದು. ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಸಂತೋಷದಿಂದ ಜೀವನ ನಡೆಸಿ ಎಂದರು. ಇದು ಚಾಮರಾಜನಗರದಿಂದ ಜಹೀರ್ ಅಹಮದ್ ರವರ ವರದಿ. ಕ್ರಿಸ್ತ ಜಯಂತಿಯ ಮುಖ್ಯ ಉದ್ದೇಶ, ಕ್ರಿಸ್ತನು ಲೋಕಕ್ಕೆ ಶಾಂತಿಯನ್ನ, ಸಮಾಧಾನವನ್ನ, ಸಂತೋಷವನ್ನ ತಂದಿರುವಂತಹ ಉದ್ದೇಶವಾಗಿದೆ. ಅಂದರೆ ಮಾನವರ ಕಲ್ಯಾಣಕ್ಕಾಗಿ ಪಾಪದ ಬಂಧನದಿಂದ ಬಿಡುಗಡೆಯನ್ನ ನೀಡಿ ಮಾನವರನ್ನ ಸುಖವಾಗಿ, ಸಂತೋಷವಾಗಿ, ಸಮಾಧಾನವಾಗಿ, ಸಹಬಾಳ್ವೆಯಲ್ಲಿ ಜೀವನವನ್ನ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ನರನ ರೂಪವನ್ನು ತಾಳಿ ಆತನು ಬಂದಿರುವಂತವನಾಗಿದ್ದಾನೆ. ಆದ್ದರಿಂದ ಇದು ಕ್ರಿಸ್ಮಸ್ ಎಂಬುದಾಗಿ ನಾವು ಹೇಳುವಾಗ ಕೇವಲ ಕ್ರೈಸ್ತರ ಹಬ್ಬವಲ್ಲ, ಅದು ಇಡೀ ಮಾನವ ಕುಲದ ಪ್ರತಿಯೊಬ್ಬರೂ ಕೂಡ ಈ ಕ್ರಿಸ್ತ ಜಯಂತಿಯಲ್ಲಿ ಸಂಭ್ರಮ ಪಡುವಂತ, ಸಂತೋಷ ಪಡುವಂತ ಹಬ್ಬವಾಗಿದೆ. ಅಂದ್ರೆ ಕ್ರಿಸ್ತ ಜಯಂತಿ ಪ್ರತಿಯೊಬ್ಬರೂ ಕೂಡ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಪ್ರತಿಯೊಬ್ಬರೂ ಕೂಡ ಜಾತಿ ಭೇದ ಭಾವವಿಲ್ಲದೆ ನಾವೆಲ್ಲರೂ ಸಹೋದರತಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನೋ ಭಾವನೆಯಲ್ಲಿ ಈ ಕ್ರಿಸ್ತ ಜಯಂತಿಯಲ್ಲಿ ನಾವು ತೊಡಗಿಕೊಳ್ಳುವಂತರಾಗಿದೆ. ಆದ್ರಿಂದ ಸಮಾಜಕ್ಕೆ ಕ್ರಿಸ್ತನ ಸಂದೇಶ ಎಂಬುದಾಗಿ ಹೇಳುವಾಗ ದೇವರ ಪ್ರೀತಿ ಮತ್ತು ಸಮಾಧಾನ ಸಂತೋಷ ಅದು ಎಲ್ಲೆಡೆ ಸಮಾಜಕ್ಕೆ, ಸಭೆಗೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅಡಗಿರಬೇಕೆಂಬುದಾಗಿ ಕ್ರಿಸ್ತನು ತಿಳಿಸಿರುವಂತಹ ಸಂದೇಶವಾಗಿದೆ. ಆದ್ರಿಂದ ದೇವರು ಲೋಕದ ಮೇಲೆ ಪ್ರೀತಿ ನೆಟ್ಟಿದ್ದಾನೆ. ಅಂದ್ರೆ ಇಡೀ ಜಗತ್ತನ್ನ ದೇವರು ಪ್ರೀತಿ ಮಾಡ್ತಾ ಇದ್ದಾನೆ. ಆ ಪ್ರೀತಿಗಾಗಿ ತನ್ನ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಡೋದ್ರ ಮೂಲಕವಾಗಿ ನಮ್ಮೆಲ್ಲರನ್ನ, ಮಾನವ ಕುಲವನ್ನ ಆತನು ಪ್ರೀತಿಸುವಂತ ಜಗದ್ರಕ್ಷಕನಾಗಿದ್ದಾನೆ ಎಂಬುದಾಗಿ ನಾವು ತಿಳಿಸುವಂತವರಾಗಿದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.